ನಮಸ್ಕಾರ ಕರ್ನಾಟಕ, ನಾವು ಮಾಡೋ ಕೆಲಸ ಇಷ್ಟ ಆದರೆ ಖಂಡಿತ ಕಸ್ಟಮರ್ಸು ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ನಾವೇ ಸಾಕ್ಷಿ. ಯಾಕೆಂದರೆ ರೆಗ್ಯುಲರ್ ಆಗಿ ನಮ್ಮ ವೀಡಿಯೋಸ್ ನೋಡಿಕೊಂಡು ಇಲ್ಲಿ ಮುಂಚೆ ವೀಡಿಯೋಸ್ ನೋಡಿ ಬಂದು ಗಾಡಿ ಬಿಡ್ತಾ ಇದ್ರೆ ಡೌಟ್ಫುಲ್ ಆಗಿ ಯಾವ ಥರ ಮಾಡ್ತೀರಾ ಸರ್ ನೀವು ಕೆಲಸ ಅಂತ ಹೇಳಿ. ಈಗೇನಾಗುತ್ತೆ, ಪ್ರತಿಯೊಂದು ಪ್ರೋಸೆಸ್ ಕೂಡ ಡೈರೆಕ್ಟ್ ಆಗಿ ಲೈವ್ ಆಗಿ ನೋಡ್ತಾ ಇದ್ದಾರೆ. ಅಂದರೆ ಟಿಂಕರಿಂಗ್ ವರ್ಕ್ ಹೇಗೆ ನಡೆಯುತ್ತೆ, ಫೈನಲ್ ಪ್ರಿಪ್ರೇಷನ್ ಹೆಂಗೆ ನಡೀತಾ ಇದೆ, ಪೇಂಟಿಂಗ್ ಬೂತಲ್ಲಿ ಪೇಂಟ್ ಯಾವ ಥರ ಮಾಡ್ತೀವಿ ಅನ್ನೋದಕ್ಕೆ ಕಸ್ಟಮರ್ ಬೇರೆ ಬೇರೆ ಗಾಡಿಗಳು ಎಲ್ಲ ಪ್ರೋಸೆಸ್ಸಲ್ಲೂ ಕೂಡ ವರ್ಕ್ ನಡೀತಾ ಇರುತ್ತೆ. ಈಗ ಆಲ್ಮೋಸ್ಟ್ ನಮ್ಮ ಟಿಂಕರಿಂಗ್ ಪೇಂಟಿಂಗ್ ಟೀಮಲ್ಲಿ 20 ಜನ ವರ್ಕ್ ಮಾಡ್ತಾ ಇದ್ದಾರೆ. ಈ ಒಂದು ವೆಹಿಕಲ್ ಕಸ್ಟಮರ್ ಬಂದು ಸತೀಶ್ ಅಂತೇಳಿ ಬೊಮ್ಮನಹಳ್ಳಿಯಿಂದ ಬಂದಿದ್ದಾರೆ. ಅವರು ಶೋರೂಮಲ್ಲಿ ಕೂಡ ವಿಚಾರಿಸಿದ್ರಂತೆ, ಈ ವೆಹಿಕಲ್ 2008 ಮಾಡಲು, ಬಟ್ ವೆಹಿಕಲ್ 9 ಮಾಡಲ್ ಇದು. ವೆಹಿಕಲ್ನ ತುಂಬ ನೀಟಾಗಿ ಮಾಡ್ಕೊಂಡಿದ್ದಾರೆ. ಔಟ್ ಸೈಡ್ ಮಾತ್ರ ಬ್ಯಾಂಗ್ಳೂರ್ ಸಿಟಿನಲ್ಲಿ ಯಾವುದೇ ಗಾಡಿ ಇದ್ರೂ ಕೂಡ ಸ್ಕ್ರಾಚ್ ಡೆಂಟ್ಸ್ ಕಾಮನ್ ಇರುತ್ತೆ. ಈ ಒಂದು ಕಲರ್ ಸನ್ಲೈಟ್ ಕಾಪರ್ ಅಂತೇಳಿ, ಆಲ್ಮೋಸ್ಟ್ ಕಾಪರ್ ಕಲರ್ ಬರುತ್ತೆ, ಸ್ಯಾಫ್ರನ್ ಕಲರ್ ಬರುತ್ತೆ. ಲೈಟಾಗಿ ಬಿಸಿಲು ಜಾಸ್ತಿ ನಿಂತು ನಿಂತು ಶೇಡ್ ಆಗಿರುತ್ತೆ. ಕಂಪ್ಲೀಟ್ ಫುಲ್ ಬಾಡಿ ಪೇಂಟಿಂಗ್ನ ಮಾಡಿಸೋದಕ್ಕೆ ಮಾಡಿಸ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಆಲ್ಮೋಸ್ಟು ನಿನ್ನೆ ಬೆಳಗ್ಗೆಯಿಂದ ವರ್ಕ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಟಿಂಕರಿಂಗ್ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ. ಅಲ್ಲಲ್ಲಿ ಡಂಟ್ಸ್ ಇರೋದನ್ನೆಲ್ಲ ಡಂಟ್ ಪುಲ್ಲರಲ್ಲಿ ರಿಮೂವ್ ಮಾಡ್ಕೊಂಡಿದ್ದೀವಿ, ಮಿಗ್ ವೆಲ್ಡಿಂಗ್ ಮಾಡ್ಕೊಂಡಿದ್ದೀವಿ. ಫೈನಲ್ ಪ್ರಿಪ್ರೇಷನ್ ವರ್ಕ್ ನಡೀತಾ ಇದೆ. ಆಲ್ಮೋಸ್ಟ್ ಒಂದು 20 ಡೇಸಲ್ಲಿ ಕಂಪ್ಲೀಟ್ ವರ್ಕು, ಈ ನೆಕ್ಸ್ಟ್ ಮಂತ್ ಬಿಫೋರ್ 20th ಒಳಗಡೆ ವೆಹಿಕಲ್ನ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಕಸ್ಟಮರ್ ನಮ್ಮ ಮೇಲೆ ಟ್ರಸ್ಟ್ ಇಟ್ಟು ಬಂದಿದ್ದಕ್ಕೆ ಖಂಡಿತ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಸಾನಿಮೇಟ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ಗೆ ಫಾಲೋ ಆಗಿಲ್ಲ, ದಯವಿಟ್ಟು ಫಾಲೋ ಮಾಡಿ ನಮ್ಮ ಒಂದು ವರ್ಕ್ಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.